ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಜಾಸ್ ಕಿಚನ್. ಇವಾಗ ನಾವು ಸಕಲೇಶ್ಪುರ್ನಲ್ಲಿರುವ ಒಂದು ರಿಸಾರ್ಟ್ಗೆ ಬಂದಿದ್ದೇವೆ. ಇದು ಫಾಲಿಂಗ್ ವಾಟರ್ ರಿಸಾರ್ಟ್ ಅಂತ. ಇಲ್ಲಿ ಯಾವ್ಯಾವ ಟೈಪ್ ರೂಮ್ಸ್ ಇದೆ, ಮತ್ತು ಆ್ಯಕ್ಟಿವಿಟೀಸ್ ಏನೇನಿದೆ, ಫುಡ್ ಹೇಗಿದೆ, ಮತ್ತು ಪರ್ ನೈಟ್ ಪರ್ ಪರ್ಸನಿಗೆ ಪ್ಯಾಕೇಜ್ ಹೇಗಿದೆ, ಅದೆಲ್ಲ ಡೀಟೇಲ್ ಆಗಿ ನಾನು ಇದರಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ನಾನು ಫೋನ್ ನಂಬರ್ ಮತ್ತು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೇನೆ. ಸೊ ಬನ್ನಿ, ಹೋಗುವ ಫಾಲಿಂಗ್ ವಾಟರ್ ರಿಸಾರ್ಟ್ಗೆ. ಈಗ ಇಲ್ಲಿ ನೋಡಿ, ಇದು ಬ್ರಿಡ್ಜ್ ಹೌಸ್. ಇಲ್ಲಿ ಒಂದು ಸಣ್ಣ ಜರಿನ ನೀವು ನೋಡಬಹುದು, ತುಂಬ ಬ್ಯೂಟಿಫುಲ್ ಆಗಿದೆ, ಇಲ್ಲಿ ಆಡಲಿಕ್ಕೆ ತುಂಬ ಮಜಾ ಆಗ್ತದೆ. ಸೊ ಈ ಜರಿ ಮೇಲೇ ಈ ಹೌಸನ್ನು ಬಿಲ್ಟ್ ಮಾಡಿದ್ದಾರೆ. ಫುಲ್ ವುಡನ್ ಫಿನಿಶ್ ಕೊಟ್ಟಿದ್ದಾರೆ, ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಇದೆ. ಇದರ ಮೇಲೆ ನಿಂತು ನೋಡಿದರೆ ವ್ಯೂ ಇಷ್ಟು ಚಂದ ಕಾಣ್ತದೆ, ತುಂಬ ಒಳ್ಳೆಯದಿದೆ ಈ ರೂಮ್ ಅಂತೂ. ಇದು ಬ್ರಿಡ್ಜ್ ಹೌಸ್. ಈಗ ಮುಂದೆ ನೋಡುವ ಯಾವ್ಯಾವ ಟೈಪ್ ರೂಮ್ಸ್ ಇದೆ ಅಂತ. Tell me what's wrong and why you never said you felt that way. Guess you're trying to stay strong and fake us. ಈಗ ಲೆಫ್ಟ್ ಅಲ್ಲಿ ನೀವು ನೋಡ್ತಾ ಇರೋದು ನಾಲ್ಕು ರೂಮ್ ಇದೆ ಅಲ್ವಾ, ಇದು ಡ್ಯುಪ್ಲೆಕ್ಸ್ ವಿಲಾ ಅಂತ. ಸೊ ಇದು ಒಳಗೆ ಹೇಗಿದೆ ಅಂತ ನಾನು ನಂತರ ತೋರಿಸ್ತೇನೆ. ಫಸ್ಟ್ ಇಲ್ಲಿ ಹೊರಗೆ ನೋಡುವ. ಇಲ್ಲಿ ನೋಡಿ, ದೊಡ್ಡದಾಗಿ ಒಂದು ಪಾರ್ಕಿಂಗ್ ಪ್ಲೇಸ್ ಉಂಟು. ಗಾಡಿ ಪಾರ್ಕಿಂಗ್ ಅಂತೂ ನಿಮಗೆ ಏನು ತೊಂದರೆ ಇಲ್ಲ, ತುಂಬ ಪ್ಲೇಸ್ ಇದೆ. ಮತ್ತೆ ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಅರೇಂಜ್ ಮಾಡ್ತಾರೆ. Yeah, I'm about to fade away. Cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything. So now we have a duplex house ಒಳಗೆ ಹೋಗೋಣ. ಇದಕ್ಕೆ ಇಗ್ಲು ಹೌಸ್ ಅಂತ ಸಹ ಹೇಳ್ತಾರೆ. ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಒಳಗಡೆ ಎಂಟರ್ ಆಗ್ತಿದ್ದ ಹಾಗೆ ಒಂದು ಲಿವಿಂಗ್ ರೂಮ್ ಇದೆ. ಇಲ್ಲಿ ಎರಡು ಸಿಂಗಲ್ ಬೆಡ್ ಇದೆ. ಮತ್ತು ಒಳಗಡೆ ಒಂದು ರೂಮ್ ಇದೆ, ಡಬಲ್ ಬೆಡ್. ಮತ್ತು ಏಕದಮ್ ಕ್ಲೀನ್ ಆಗಿದೆ. ವಿಂಡೋ ಇದೆ, ವಿಂಡೋಯಿಂದ ನಿಮಗೆ ಕಾಫಿ ಪ್ಲ್ಯಾಂಟ್ಸ್ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತದೆ. ವ್ಯೂ ತುಂಬಾ ಒಳ್ಳೆಯದುಂಟು. ಮತ್ತು ರೂಮ್ ಎಲ್ಲ ತುಂಬ ಕ್ಲೀನ್ ಆಗಿದೆ, ತುಂಬ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಮೇಲ್ಗಡೆ ಹೋಗೋಣ, ಅಲ್ಲಿ ಹೇಗಿದೆ ಅಂತ ನೋಡುವ ಒಂದು ಸಲ. ವಾವ್, ಬ್ಯೂಟಿಫುಲ್. ಇಲ್ಲಿಯೂ ಸಹ ಎರಡು ಸಿಂಗಲ್ ಬೆಡ್ ಇದೆ, ಆ ಸೈಡ್ ಒಂದು, ಈ ಸೈಡ್ ಒಂದು. ಸೊ ಈ ಡ್ಯುಪ್ಲೆಕ್ಸ್ ಹೌಸ್ನಲ್ಲಿ 4 to 6 ಪೀಪಲ್ ಆರಾಮದಲ್ಲಿ ಇರ್ಬೋದು. ರೂಮ್ ಅಂತೂ ತುಂಬಾ ನೀಟಾಗಿದೆ. ಮತ್ತು ಇದರದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇದರ ಬಾಲ್ಕನಿ. ವಾವ್, ಇಲ್ಲಿಂದ ನೋಡಲಿಕ್ಕೆ ವ್ಯೂ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ, ಇಷ್ಟು ಚಂದ ಕಾಣ್ತದೆ. ಇಲ್ಲಿ ನೀವು ಚೇರ್ ಇಟ್ಟು ಕೂತ್ಕೊಂಡು ಆರಾಮದಲ್ಲಿ ಟೈಮ್ ಪಾಸ್ ಮಾಡ್ಬೋದು, ಅಂದರೆ ವ್ಯೂ ನೋಡಿ ಎಂಜಾಯ್ ಮಾಡ್ಬೋದು, ಟೀ ಕಾಫಿ ಕುಡಿಬೋದು. ನೇಚರ್ ಲವರ್ಸ್ಗಂತೂ ಇದು ಹೇಳಿ ಮಾಡಿದ ಜಾಗ ಅಂತಲೇ ಹೇಳ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಒಂದು ಡಿಫ್ರೆಂಟ್ ಶೇಪ್ನಲ್ಲಿ ಈ ಡ್ಯುಪ್ಲೆಕ್ಸ್ ಹೌಸನ್ನು ಕಟ್ಟಿದ್ದಾರೆ. ಸೊ ಈ ಡ್ಯುಪ್ಲೆಕ್ಸ್ ಹೌಸ್ನಲ್ಲಿ 4 to 6 ಪೀಪಲ್ ಅಂತೂ ಆರಾಮದಲ್ಲಿ ಇರ್ಬೋದು, ತುಂಬ ನೀಟಾಗಿದೆ. ಇಲ್ಲಿ ನೀವು ಸ್ಟೇ ಮಾಡೋದಾದರೆ ಪರ್ ನೈಟ್ ಪರ್ ಪರ್ಸನಿಗೆ 2800 ಆಗ್ತದೆ, ಇನ್ಕ್ಲೂಡಿಂಗ್ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್, ಟೀ ಕಾಫಿ, ಡಿನ್ನರ್, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಉಂಟು. ಸೊ ಇವಾಗ ಇಲ್ಲಿ ನೋಡುವ, ಇದು ಗ್ಲಾಸ್ ಹೌಸ್ ಅಂತ, ಅಂದರೆ ಗ್ಲಾಸ್ ರೂಮ್. ಇಲ್ಲಿ ಮೂರು ರೂಮ್ ಅವೈಲೇಬಲ್ ಇದೆ. ಸೊ ಒಂದು ಸೌಪರ್ಣಿಕ, ಇನ್ನೊಂದು ಚಿತ್ರಕೂಟ, ಮತ್ತು ಒಂದು ಪಂಚವಟಿ. ಮೂರು ರೂಮ್ ಇದೆ. ರೂಮ್ ನಂಬರ್ 1, 2, 3 ಮೂರಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ.
ಇದು ಸಹ ನೋಡಿ, ಎಂಟ್ರ್ ಆಗ್ತಿದ್ದಂಗೆ ಒಂದು ಲಿವಿಂಗ್ ರೂಮ್ ಇದೆ. ಇಲ್ಲಿ ಸಿಂಗಲ್ ಬೆಡ್ ಎರಡು ಉಂಟು, ಒಳಗೆ ಹೋಗ್ತಿದ್ದ ಹಾಗೆ ಡಬಲ್ ಬೆಡ್ ಇದೆ. ವಾಶ್ರೂಮ್ ಇದೆ, ತುಂಬ ಕ್ಲೀನ್ ಆಗಿದೆ. ಒಂದು ಮಿರರ್ ಇದೆ. ಸೊ ಇವಾಗ ಲಂಚ್ ಟೈಮ್ ಆಗಿರೋದನ್ನ ನಾವು ಇಲ್ಲಿ ಊಟಕ್ಕೆ ಬಂದಿದ್ದೇವೆ. ತುಂಬ ವೆರೈಟಿ ಫುಡ್ ಇದೆ. ಪರಾಟ, ಮಂಚೂರಿಯನ್, ಕರ್ಡ್ ರೈಸ್, ಪುಲಾವ್, ಮತ್ತು ನಾನ್ ವೆಜ್ ಕೂಡ ಇದೆ. Yeah, I'm about to fade away. Cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay. Just let me be me and I'll stay out of your way. ಈ ರಿಸಾರ್ಟಲ್ಲಿ ಆ್ಯಕ್ಟಿವಿಟೀಸ್ ಅಂತ ತುಂಬಾ ಇದೆ. ಇಂಡೋರ್ ಗೇಮ್ಸ್ ಇದೆ, ಮತ್ತು ಹೊರಗಿನೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಉಂಟು. ಅದರಂತೂ ನಾನು ತುಂಬಾ ಎಂಜಾಯ್ ಮಾಡಿದೆ. ಸೊ ಹೆದರಬೇಕಾಗಿಲ್ಲ, ಸೇಫ್ಟಿ ಬೆಲ್ಟ್ ಹಾಕ್ತಾರೆ. ಹಂಗಂದ್ರೆ ತೊಂದರೆ ಇಲ್ಲ, ಈಸಿ ಇದೆ, ತಲೆ ಬಿಸಿ ಏನಿಲ್ಲ. ಟಯರ್ಡ್ ಅನ್ನಿಸ್ತಾ ಇದೆ ಈಗ. ಅವ ವಾಪಸ್ ನಿಮ್ಮನ್ನು ರೂಮಿಗೆ ಬಿಡೋವರೆಗೂ ಅವ ಹಿಂದೆ ಬರ್ತಾನೆ. ಈಗ ಎಷ್ಟು ಜನ ಹೋಗ್ಬೋದು ಒಟ್ಟಿಗೆ? ಮೂರು ಜನ ಹೋಗ್ಬೋದಾ? ಹಾಂ, 50% ಕಂಪ್ಲೀಟ್. ಹ್ಞೂ, ಕೈ ಮಾಡಿರಿ, ಒಂದು ಕೈ ಬಿಟ್ಟು ಹಿಂಗೆ ಮಾಡಿರಿ. ಹಾಂ ಹಾಂ ಬಿಡಿ. ಹಾಂ, ವೆರಿ ಗುಡ್. ಇಲ್ಲಿ ಇಂಡೋರ್ ಗೇಮ್ಸ್ ಕೂಡ ತುಂಬಾನೇ ಇದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಮಡ್ ವಾಲಿಬಾಲ್ ಆಡ್ಲಿಕ್ಕೆ ಮಾಡಿದ್ದಾರೆ. ಇಲ್ಲಿ ಸಹ ಎಂಜಾಯ್ ಮಾಡೋರು ಮಾಡಬಹುದು. ಈಗ ಇಲ್ಲಿ ನೋಡಿ, ಇದು ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಅಂತೆ. ಇಲ್ಲಿ ರಿವರ್ ವಾಟರ್ನ ಯೂಸ್ ಮಾಡಿದ್ದಾರೆ, ಕೆಮಿಕಲ್ಸ್ ಹಾಕಿಲ್ಲ. ಸೊ ಇಲ್ಲಿ ನಾವು ಎಂಜಾಯ್ ಮಾಡಿದ ನಂತರ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ರೈನ್ ಡಾನ್ಸ್. ಕತ್ತಲಾಗ್ತಿದ್ದ ಹಾಗೆ ಒಂದು ಕ್ಯಾಂಪ್ ಫೈರ್ ಅರೇಂಜ್ ಮಾಡಿದ್ರು. ವೆದರ್ ತುಂಬಾ ಕೂಲ್ ಆಗಿದೆ, ಮ್ಯೂಸಿಕ್ ಇದೆ, ಲೈಟ್ ಮ್ಯೂಸಿಕ್, ತುಂಬಾ ಎಂಜಾಯ್ ಮಾಡಿದ್ರು. ಸ್ನ್ಯಾಕ್ಸ್ ಕೂಡ ತುಂಬ ಒಳ್ಳೆಯದಾಗಿತ್ತು. ನೀವೇನಾದರೂ ಸಕಲೇಶ್ಪುರ ಹತ್ತಿರ ರಿಸಾರ್ಟ್ ಏನಾದರೂ ನೋಡ್ತಾ ಇದ್ರೆ ಖಂಡಿತ ಇಲ್ಲಿಗೆ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ.
ಮತ್ತೆ ಇಲ್ಲಿಂದ ಒಂದು 4 to 5 kilometer ದೂರದಲ್ಲಿ ಒಂದು ಮಂಜರಾಬಾದ್ ಫೋರ್ಟ್ ಅಂತ ಇದೆ. ಮೇಲಿಂದ ನಾವು ನೋಡುವಾಗ ಅದು ಸ್ಟಾರ್ ಶೇಪ್ ಅಲ್ಲಿ ಇದೆ. ಅಲ್ಲಿ ಸಹ ನೀವು ಒಂದು ವಿಸಿಟ್ ಕೊಡಬಹುದು. ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ, ತುಂಬ ಒಳ್ಳೆಯದಾಗಿದೆ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. Trying to stay strong and free.